ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ನಿಮ್ಮ ಜಮೀನಿನ ಆರ್ ಟಿ ಸಿ ಅಂದರೆ ಪಹಣಿಯಲ್ಲಿ ಕಾಲಮ್ ನಂಬರ್ ಆರರಲ್ಲಿ ಇರುವಂತಹ ಪಟ್ಟಾದ ಬಗ್ಗೆ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಮೀನು ಇರುವಂತಹ ಪ್ರತಿಯೊಬ್ಬರು ಕೂಡ ಪಹಣಿಯಲ್ಲಿರುವಂತಹ ಎಲ್ಲ ಕಾಲಂಗಳ ಬಗ್ಗೆ ತಿಳಿದಿರಲೇಬೇಕಾಗತ್ತೆ ಆಲ್ರೆಡಿ ಆರ್ ಟಿ ಸಿಯ ಬಗ್ಗೆ ಆರ್ ಟಿ ಸಿಯಲ್ಲಿರುವಂತಹ ಎಲ್ಲ ಕಾಲಂಗಳ ಬಗ್ಗೆ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ನೋಡಿ ಎಲ್ಲ ಕಾಲಂಗಳ ಬಗ್ಗೆ ತಿಳಿದುಕೊಳ್ಳಿ ಹಾಗೆ ಕಾಲಂ ನಂಬರ್ ಆರರ ಬಗ್ಗೆ ತಿಳಿದಿರಲೇಬೇಕಾಗುತ್ತೆ ಕೃಷಿ ಭೂಮಿ ಖರೀದಿಸುವಂತಹ ಸಂದರ್ಭದಲ್ಲಿ ಆರ್ ಟಿ ಸಿಯನ್ನು ಅಂದರೆ ಪಹಣಿಯನ್ನು ನೋಡಿದಾಗ ನಿಮಗೆ ಮೇಲ್ನೋಟಕ್ಕೆ ಇದು ಯಾರ ಆಸ್ತಿ ಎಷ್ಟು ಇದೆ ಹಕ್ಕು ಾರರು ಬೆಳೆ ಏನ್ ಬೆಳೀತಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಆದ್ರೆ ಕಾಲಂ ನಂಬರ್ ಆರರಲ್ಲಿ ಇರುವಂತಹ ಪಟ್ಟದ ಬಗ್ಗೆ ಯಾರು ಅಷ್ಟಾಗಿ ನೋಡಿರಲ್ಲ ಬಟ್ ಅದು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಜಮೀನಿನ ಆರ್ ಟಿ ಸಿಯ ಯ ಅಂದ್ರೆ ಪಹಣಿಯ ಕಾಲಂ ನಂಬರ್ ಆರನ್ನು ನೋಡಿದ್ರೆ ಗೊತ್ತಾಗುವಂಥದ್ದು ಇದು ಯಾವ ಜಮೀನು ಖಾಸಗಿ ಜಮೀನ ಅಥವಾ ಸರ್ಕಾರಿ ಜಮೀನ ಅಂತ ಪಟ್ಟ ಕಾಲಂನಲ್ಲಿ ಯಾವ ನಮೂನೆಯ ಪಟ್ಟ ಅಂತ ಕಾಣಿಸಲಾಗಿರುತ್ತೆ ಮತ್ತು ಜಮೀನಿನ ಮೂಲವನ್ನ ಗೊತ್ತುಪಡಿಸುವ ಕಾಲಂ ಆಗಿರುತ್ತೆ ಈಗ ಪಟ್ಟಾ ಕಾಲಂನಲ್ಲಿ ಕದೀಮ್ ಅಂತ ಇದ್ದಾಗ ಜುಲೈ ಸಾವಿರದ ಎಂಟುನೂರ ಎಂಬತ್ತಾರಕ್ಕಿಂತ ಪೂರ್ವದಲ್ಲಿ ಯಾವ ಭೂಮಿಗೆ ಕಂದಾಯ ನಿಗದಿಯಾಗಿತ್ತೋ ಅಥವಾ ಕಂದಾಯ ಪಾವತಿಸಲಾಗಿತ್ತೋ ಅಂತಹ ಭೂಮಿಯನ್ನು ಕದೀಂ ಪಟ್ಟ ಅಂತ ಇರುತ್ತೆ ಅಂತಹ ಭೂಮಿಗೆ ಕದೀಂ ಪಟ್ಟ ಅಂತ ಸೇರಿಸಿರ್ತಾರೆ ನೆಕ್ಸ್ಟು ಜುಲೈ ಸಾವಿರದ ಎಂಟುನೂರ ಎಂಬತ್ತಾರರ ನಂತರ ಕಂದಾಯ ನಿಗದಿಯಾದ ಭೂಮಿಗೆ ಹೊಸತು ಅಂತ ಹೊಸ ಭೂಮಿ ಅಂತ ಇರುತ್ತೆ ನೆಕ್ಸ್ಟು ಪಟ್ಟ ಅಂತ ಮಾತ್ರ ಇದ್ರೆ ಅಂದ್ರೆ ಏನೂ ಇರಲ್ಲ ಬರೀ ಪಟ್ಟ ಅಂತ ಮಾತ್ರ ಇರುತ್ತೆ ಹಾಗಿದ್ರೆ ಸಂಪೂರ್ಣವಾಗಿ ಖಾಸಗಿ ಭೂಮಿ ಅಂತ ಅನ್ಕೋಬಹುದು ಮಾಲೀಕನಿಗೆ ಸಂಪೂರ್ಣ ಹಕ್ಕಿರುತ್ತೆ ಆ ಜಮೀನಿನ ಹಕ್ಕುದಾರ ಆಗಿರ್ತಾನೆ ಮತ್ತೆ ಆಬ್ಸಲ್ಯೂಟ್ ಓನರ್ಶಿಪ್ ಅವನಿಗೆ ಇರುತ್ತೆ ಆ ಮಾಲೀಕ ಜಮೀನನ್ನ ಯಾರಿಗೆ ಬೇಕಾದರೂ ಪರಬಾರೆಯನ್ನ ಮಾಡಬಹುದು ಕಾನೂನಿನ ತೊಡಕು ಇರೋದಿಲ್ಲ ನೆಕ್ಸ್ಟ್ ಇನಾಮ್ ಅಂತ ಇದ್ದರೆ ಮೂಲದಲ್ಲಿ ಇನಾಮ್ ಮೂಲಕ ಯಾರೋ ಒಬ್ಬರಿಗೆ ಭೂಮಿ ಬಂದಿರುತ್ತೆ ಅಂತ ಅರ್ಥ ಇನಾಮ್ ಲ್ಯಾಂಡ್ ಅಂತ ಅನ್ಕೋಬಹುದು ಕಾಲಂ ನಂಬರ್ ಆರರಲ್ಲಿ ಪಟ್ಟ ಇನಾಮ ಅಂತ ಇದ್ದಾಗ ಭೂಮಿಯ ಮಾಲೀಕ ಸಂಪೂರ್ಣ ಅಧಿಕಾರವನ್ನು ಹೊಂದಿರಲ್ಲ ಈ ಭೂಮಿಯನ್ನು ಪರಬಾರೆ ಮಾಡುವಂತಹ ಸಂದರ್ಭದಲ್ಲಿ ಅನುಮತಿಯನ್ನು ಪಡೆದು ಪರಬಾರೆಯನ್ನು ಮಾಡಬೇಕಾಗತ್ತೆ ಒಂದಿಷ್ಟು ಷರತ್ತುಗಳನ್ನು ಒಳಗೊಂಡಿರುತ್ತೆ ಆ ಷರತ್ತುಗಳನ್ನು ಮುಗಿಸಿದ್ರೆ ಅನುಮತಿ ಸಿಗಬಹುದು ಭೂ ಕಂದಾಯ ಸರ್ಕಾರದ ಅನುಮತಿ ಇಲ್ಲದೆ ಸಾಲವನ್ನು ತೆಗೆಯೋದು ಕೂಡ ಕಷ್ಟ ಇರುತ್ತೆ ಒತ್ತೆ ಇಡೋದು ಕೂಡ ಮಾಡ್ಲಿಕ್ಕೆ ಬರಲ್ಲ ಕೃಷಿಯನ್ನು ಬಿಟ್ಟು ಬೇರೆ ಉದ್ದೇಶಕ್ಕೆ ಬಳಸಬಾರದು ಅಂತ ಇರುತ್ತೆ ನೆಕ್ಸ್ಟ್ ಆರನೇ ಕಾಲಂನಲ್ಲಿ ಸರ್ಕಾರಿ ಅಂತ ಇದ್ದರೆ ಮೂಲದಲ್ಲಿ ಸರ್ಕಾರದ ಭೂಮಿ ಆಗಿತ್ತು ಅಥವಾ ಸರ್ಕಾರದಿಂದ ಯಾರೋ ಒಬ್ಬರಿಗೆ ಬಂದ ಭೂಮಿಯಾಗಿತ್ತು ಅಥವಾ ಮೂಲದಲ್ಲಿ ಗೋಮಾಳ ಆಗಿರಬಹುದು ಅಥವಾ ವಾರಸುದಾರರಿಲ್ಲದ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡ ಭೂಮಿ ಕೂಡ ಆಗಿರಬಹುದು ಸಾಗುವಳಿ ಮಾಡದೇ ಬೀಡು ಬಿಟ್ಟ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡಿರ್ಬೋದು ನೆಕ್ಸ್ಟು ಅದೇ ಜಾಗಕ್ಕೆ ಯಾರೋ ಹಕ್ಕು ಸ್ಥಾಪನೆಯನ್ನು ಮಾಡಿಕೊಂಡಿರ್ಬೋದು ಅಂತಹ ಭೂಮಿಗೂ ಕೂಡ ಪಟ್ಟಾ ಕಾಲಂನಲ್ಲಿ ಸರ್ಕಾರಿ ಅಂತ ಇರುತ್ತೆ ನೆಕ್ಸ್ಟು ಸರ್ಕಾರಿ ಅಂತ ಇರೋದನ್ನ ತೆಗೆಯೋವರೆಗೂ ಕೂಡ ಯಾವುದೇ ವಾಣಿಜ್ಯ ಚಟುವಟಿಕೆಯನ್ನ ಮಾಡಬಾರ್ದು ಅಂತ ಇರುತ್ತೆ ಮಂಜೂರಿ ಆಗಿದ್ರು ಒಂದಿಷ್ಟು ನಿಯಮಗಳನ್ನು ಪಾಲಿಸದಿದ್ರೆ ಸರ್ಕಾರಿ ಅನ್ನೋದನ್ನ ತೆಗೆದಿರೋದಿಲ್ಲ ನೆಕ್ಸ್ಟ್ ಪಟ್ಟಾ ಕಾಲಂನಲ್ಲಿ ಗೇಣಿ ಅಂತ ಇದ್ದರೆ ನಿಮಗೆಲ್ಲ ಗೊತ್ತಿರಬಹುದು ವಾರಸುದಾರರು ಇಲ್ಲದ ಭೂಮಿಯನ್ನ ಸರ್ಕಾರ ವಶಕ್ಕೆ ತಗೊಂಡು ಗೇಣಿಗೆ ಅಂತ ಒಂದಿಷ್ಟು ಜನಕ್ಕೆ ಕೊಡ್ತಾ ಇತ್ತು ಅಂತಹ ಭೂಮಿಯಾಗಿದ್ರೆ ಆ ಕಾಲಂನಲ್ಲಿ ಗೇಣಿ ಅಂತ ಇರುತ್ತೆ ನೆಕ್ಸ್ಟು ಅದೇ ಆರನೇ ಕಾಲಮ್ನಲ್ಲಿ ಹೊಸ ಷರ್ತು ಹಳೆ ಷರ್ತು ಅಂತೆಲ್ಲ ಇದ್ದರೆ ಷರತ್ತುಗಳಿಗೆ ಒಳಪಟ್ಟಿರುವಂತಹ ಭೂಮಿ ಅಂತ ಅಂದ್ಕೊಳ್ಬೋದು ಸೊ ನೋಡಿದ್ರಲ್ಲ ಪಟ್ಟ ಕಾಲಮ್ನಲ್ಲಿ ಯಾವ ಯಾವ ಪಟ್ಟ ಇದ್ದರೆ ಏನು ಅರ್ಥ ಅಂಥೇಳಿ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್